ಡಿ ಕೆ ಶಿವಕುಮಾರ್ ಬಳಿ ನೂರಕ್ಕೂ ಅಧಿಕ ಜನರ ಸಿಡಿ ಇದೆಯಂತೆ ಸಿಡಿ ಇಟ್ಕೊಂಡೆ ಡಿ ಕೆ ಶಿ ಕಾಂಗ್ರೆಸ್ ಗೆಲ್ಲಿಸಲು ಪ್ಲಾನ್ ಮಾಡಿದ್ದಾರಂತೆ ಕನಕಪುರ ಬಂಡೆ ವಿರುದ್ಧ ಜಾರಕಿಹೊಳಿ ಆರೋಪ ಸತ್ಯಾನ ಎಸ್ ವಿಪಕ್ಷಗಳ ಭ್ರಷ್ಟಾಚಾರವನ್ನ ವಿಪಕ್ಷಗಳ ಅನೈತಿಕತೆಯನ್ನ ಟೀಕೆ ಮಾಡ್ಕೊಂಡು ಒಂದು ಪಕ್ಷ ಅಂದ್ರೆ ಅವ್ರ ವಿರೋಧಿ ಪಕ್ಷದ ವಿರುದ್ಧ ರಾಜಕಾರಣ ಮಾಡೋದು ನೋಡಿದೀವಿ ಆದರೆ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಸಿಡಿ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದನ್ನ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದೀವಿ ಸೊ ಇದು ಡಿ ಕೆ ಶಿವಕುಮಾರ್ ಬಳಿ ನಾನು ಒಬ್ಬಂದೇ ಅಲ್ಲ ಇನ್ನೂ ಈ ಥರ ನೂರು ಜನ ಅಧಿಕಾರಿಗಳ ಸಮೇತ ರಾಜಕಾರಣಿಗಳು ಸಿಡಿ ಮಾಡಿ ಇಟ್ಕೊಂಡವ್ರೆ ಡಿ ಕೆ ಶಿವಕುಮಾರ್ ಬಳಿ ಸಿಡಿ ಫ್ಯಾಕ್ಟರಿಯೇ ಇದೆ ಅಂತ ರಮೇಶ್ ಜಾರಕಿಹೊಳಿ ಟೀಕೆ ಮಾಡಿದ್ದಾರೆ ಇದರಲ್ಲಿ ಸಿ ಬಿ ಐ ತನಿಖೆಗೆ ಮಾಡಬೇಕು ಅಂತ ಯಾಕೆಂದರೆ ಡಿ ಕೆ ಶಿವಕುಮಾರ್ ಬಳಿ ಮೊದಲಿಂದ ಕೂಡ ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಡಿ ಕೆ ಶಿವಕುಮಾರ್ ಇಂಥ ಸಿಡಿ ಮಾಡಿಸ್ಕೊಂಡವ್ರೆ ಸಿಡಿ ಮಾಡಿಸ್ಕೊಂಡವ್ರೆ ಅಂತ ಅಯೋಧ್ಯೆ ಅವರೇ ಇವ್ರದೇ ಸರ್ಕಾರ ಇದೆ ತಾನೆ ಬಿ ಜೆ ಪಿ ಇಲ್ಲಿ ಮತ್ತೆ ಅಲ್ಲಿ ಕೊಡ್ಲಿ ಏನ ನಮ್ಗೆ ನಮಗೂ ಕಾಡುತ್ತೆ ಈ ಹಿಂದೆ ಇನ್ನೊಬ್ರು ಯಾರೋ ಒಂದು ಆಡಿಯೋ ಇರೋ ವಿಡಿಯೋ ಇರಲ್ಲ ಆಗ್ತಿತ್ತು ಡಿ ಕೆ ಶಿವಕುಮಾರ್ ಆಗ ಅಲ್ಲೆಲ್ಲೋ ಥಿಯೇಟರ್ ಯಾವುದೋ ಪಿಕ್ಚರ್ ತೋರಿಸ್ಕೊಂಡು ನಿಂತಿದ್ರು ಅಂತೆಲ್ಲ ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮೇಲೆ ಯಾಕೆ ಪದೇ ಪದೇ ಮತ್ತು ಆರೋಪ ಮಾಡ್ತಾರೆ ಸಾಬೀತಾಗಬೇಕಲ್ಲ ಅವ್ರ ಮೇಲೆ ಆರೋಪ ನನ್ನ ಮೇಲೆ ಸಿಡಿ ಮಾಡೋದವ್ರ ಪೋಸ್ಟ್ನೆ ಮಾಡ್ಕೊಂಡು ನಿಂತವ್ರು ಡಿ ಕೆ ಶಿವಕುಮಾರ್ ನಮ್ಮ ಸಿ ಡಿಯ ನಿರ್ಮಾಪಕನೇ ಡಿ ಕೆ ಶಿವಕುಮಾರ್ ಅಂದರೆ ಒಂದು ಪ್ರಶ್ನೆ ಕಾಡುತ್ತೆ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ಸು ಬೇರೆಯವರ ವೈಯಕ್ತಿಕ ಸೀಡಿ ಇಟ್ಕೊಂಡೆ ರಾಜಕಾರಣ ಮಾಡೋ ದರ್ದಿದ್ಯಾ ಕಾಂಗ್ರೆಸ್ ಅಂತ ಸನ್ನಿವೇಶ ಬಂದ್ಬಿಟ್ಟಿದ್ಯಾ ಅಂತ ರಮೇಶ್ ಜಾರಕಿಹೊಳಿ ಮಾಡಿರೋ ಆರೋಪ ಬಹಳ ಗಂಭೀರ ನೂರು ಜನರು ಸೀಡಿ ಅಯ್ಯಪ್ಪ ನೂರು ಜನರನ್ನು ಟ್ರ್ಯಾಪ್ ಮಾಡೋರ ರಮೇಶ್ ಜಾರಕಿಹೊಳಿ ಪಕ್ಕ ನೂರಕ್ಕೂ ಅಧಿಕ ಸೀಡಿಗಳಿವೆ ಅಂತ ಏನು ಸಾಮಾನ್ಯನ ಬೇರೆ ಪಿಕ್ಚರ್ ಹಾಕ ತೆಗಿಯಕ ಕಷ್ಟಪಡ್ತಾರೆ ಈ ನೂರು ಜನರು ಸಿನಿಮಾ ಅಂತ ಹೇಳ್ತಾವ್ರಲ್ಲ ಅದ್ ಯಾವ ಮಟ್ಟಕ್ಕೆ ಇರಬೇಕು ಆ ನೂರು ಜನ ಬಕ್ರಾಗಳು ಯಾರು ಅದ್ರಲ್ಲಿ ಎಷ್ಟು ಜನ ಎಮ್ ಎಲ್ ಜನ ಮಿನಿಸ್ಟ್ರು ಓಕೆ ಅಲ್ಲ ಗೆಳೆಯಂಗಿಲ್ಲ ಯಾಕಂದ್ರೆ ಈಗಾಗಲೇ ಅವ್ರದು ರಮೇಶ್ ಜಾರಕಿಹೊಳಿ ಸಿಡಿ ರಿಲೀಸ್ ಆಗಿದೆ ಅವರೇ ಹೇಳ್ತಾವ್ರೆ ಇನ್ನೂ ನೂರವೆ ಅಂತ ಅದನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಬೇಕು ಎಷ್ಟು ಸಿನಿಮಾಗಳನ್ನ ಮಾಡೋರು ಲಾಕ್ ಸಾರಿ ಎಷ್ಟು ಸಿಡಿ ಮಾಡಿಟ್ಕೊಂಡವ್ರೆ ಎಂತ ಇದನ್ನ ಡಿ ಕೆ ಶಿವಕುಮಾರ್ ಅಲ್ಲ ಗೆಳ ಅಂದ್ರೆ ಅವ್ರು ಹೇಳ್ತಾವ್ರನ್ನೇ ಅವ್ರನ್ನ ಪ್ಯಾಂಟ್ ಬಿಚ್ಚ ಕೇಳಿದ್ದು ಅಂತ ಡಿ ಕೆ ಶಿವಕುಮಾರ್ ನೂರು ಸಿಡಿಯನ್ನು ತಿರಸ್ಕಾರ ಮಾಡಿಲ್ಲ ನನ್ನ ಹತ್ರ ಸಿಡಿ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಅವ್ರನ್ನ ಪ್ಯಾಂಟ್ ಬಿಚ್ಚಕ್ಕೆ ನಾವೋಗಿ ಬಿಚ್ಚಿದ್ವಾ ಪ್ಯಾಂಟ ಅಂತ ಸೊ ಹಾಗಾಗಿ ಸಿ ಇರಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬರ್ಬೋದು ಡಿ ಕೆ ಶಿವಕುಮಾರ್ ರಮೇಶ್ ಓಳಿ ಆರೋಪ ಸುಳ್ಳು ನನಗೇನು ದರ್ದ ಅವರೆಲ್ಲ ಸಿಡಿ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ಅದೊಂಥರ ಬಟ್ ಡಿ ಕೆ ಶಿವಕುಮಾರ್ ಹೇಳಿರೋದು ನಾನು ಬಿಚ್ಚಿದ್ನ ಪ್ಯಾಂಟಾ ಅಂತ ಅಂದರೆ ಈ ಮೂಲಕ ಇನ್ನೂ ಎಷ್ಟೋ ಜನ ನೂರಾರು ಜನ ಪ್ಯಾಂಟ್ ಬಿಚ್ಕೊಂಡಿರೋ ವಿಡಿಯೋ ಅವ್ರ ಹತ್ರ ಇರಬಹುದೇನು ಅನ್ನೋ ಲೆಕ್ಕಾಚಾರಕ್ಕೆ ರಮೇಶ್ ಜಾರಕಿಹೊಳಿಯ ಆರೋಪದ ಮೇಲೆ ಬರೋದಾಗಿದೆ ಒಟ್ಟಾರೆ ಈ ಸಿಡಿ ನಿರ್ಮಾಣ ಸಿ ಡಿ ನಿರ್ಮಾಪಕ ಡಿ ಕೆ ಶಿವಕುಮಾರ್ ಅನ್ನೋ ರಮೇಶ್ ಜಾರಕಿಹೊಳಿ ಆರೋಪ ಒಂದು ಕಡೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾವೇನು ಪ್ಯಾಂಟ್ ಬಿಚ್ಚಿದ್ನ ಅನ್ನೋ ಹೇಳಿಕೆಗಳು ಒಟ್ಟಾರೆ ರಾಜ್ಯ ರಾಜಕಾರಣ ಮತ್ತಷ್ಟು ಗಬ್ಬೆದ್ದು ಹೋಗುತ್ತೆ ಮತ್ತಷ್ಟು ಜನ ಶಾಸಕರ ಮಿನಿಸ್ಟರ್ಗಳ ಸಿಡಿಗಳನ್ನ ಡಿ ಕೆ ಶಿವಕುಮಾರ್ ಕಡೆ ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಬಹುತೇಕ ರಮೇಶ್ ಜಾರಕಿಹೊಳಿ ಹೇಳ್ತಾವ್ರೆ ಆದರೆ ಅದು ಆಗಬಾರ್ದು ಇದನ್ನು ಸಿ ಬಿ ಐ ಕೊಡಬೇಕು ಅಂತ ಹೇಳ್ತಾವ್ರೆ ಒಟ್ಟಾರೆ ರಾಜ್ಯ ರಾಜಕಾರಣ ಬೆಡ್ರೂಮಿಂದ ಶೂಟ್ ಮಾಡಿ ಬಯಲಿಗೆ ತಂದುಬಿಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಕರ್ನಾಟಕದ ಜನ ಇದುವರೆಗೂ ಅವ್ನು ಸರಿ ಇವನ್ ಸರಿ ಇಲ್ಲ ಇವ್ನ ಸರಿ ಇಲ್ಲ ಅವ್ನು ಸರಿ ಅಂತ ಓಟ್ ಹಾಕರು ಈಗ ಹಣೆ ಬರೋಕ್ಕೆ ಯಾರ್ಯಾರ್ದೋ ಸೇಡಿ ನೋಡಿ ಓಟ್ ನಿರ್ಧಾರ ಹಂಗಾಗಿದೆ ಇವೆಲ್ಲ ಅಸಹಿಗಳ್ ನೋಡಿ ನೋಡಿ ಜನ ಮನೇಲಿ ಕುತ್ಕೊಬಿಟ್ರೆ ಕಷ್ಟ ಸೊ ಹಾಗಾಗಿ ಈ ಸಂಬಂಧಪಟ್ಟಂಗೆ ಏನೋ ಸಿ ಬಿ ಐ ತನಿಖೆ ಮಾಡಬೇಕು ಅಂತೇನೋ ರಮೇಶ್ ಜಾರಕಿಹೊಳಿ ಹೇಳ್ತಾವ್ರೆ ಡಿ ಕೆ ಶಿವಕುಮಾರ್ ಅದನ್ನು ನಿರಾಕರಿಸಿಲ್ಲ ನೋಡಬೇಕು ಇನ್ನೇಷನ ಪ್ಯಾಂಟ್ ಬಿಚ್ಚವರು ಯಾರ್ಯಾರು ಗೊತ್ತಾಗಬೇಕು ಒಟ್ಟಾರೆ ಈ ಥರದ ಗದ್ಕೆಟ್ಟ ರಾಜಕಾರಣ ವಲ್ಸ ಗಬ್ಬೆದ ರಾಜಕಾರಣ ಯಾವಂತ ತಲುಪತ್ತೋ ಗೊತ್ತಿಲ್ಲ ಇನ್ನು ನೂರ ಹತ್ತು ದಿನ ವಿಧಾನಸಭೆ ಚುನಾವಣೆಗೆ ನೂರ ದಿನದಲ್ಲಿ ನೂರಾರು ಸಿ ಡಿಗಳು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ದು ನೋಡಬೇಕು ಏನು ಮಾಡ್ತಾರೆ ಏನಾಗುತ್ತೆ ಎಷ್ಟು ಜನ ಮಿನಿಸ್ಟರ್ಗಳು ಸಿ ಇದೆ ಎಷ್ಟು ಜನ ಎಮ್ ಎಲ್ ಎಗಳು ಸಿ ಡಿ ಇದೆ ಅಂತ ಮೊನ್ನೆ ಕಳೆದ ಒಂದು ತಿಂಗಳಿಂದ ಚರ್ಚೆ ಆಗ್ತಿತ್ತು ಸಿ ಡಿ ಸಿ ಡಿ ಸಿ ಡಿ ಅಂತ ಸಿ ಡಿ ಬಿಡುಗಡೆ ದಿನಾಂಕ ಹತ್ತಿರ ಬರುವಂಗೆ ಕಾಣ್ತಾ ಇದೆ ಎಸ್ ವೀಕ್ಷಕರೇ ಸಿ ಡಿ ಬಿಡುಗಡೆಯಾದರೆ ಸಿ ಡಿ ಬಿಡುಗಡೆಯಾದರೆ ಬಿಡುಗಡೆಯಾದವರ ಅಂದರೆ ಅದರಲ್ಲಿ ನಟಿಸಿರೋರ ನಟಿಸಿರೋರಲ್ಲ ಅದರಲ್ಲಿ ಭಾಗಿಯಾದವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಸಿ ಡಿ ನೋಡಿ ಓಟ್ ಹಾಕ್ತೀರಾ ತಾವೇನು ಹೇಳ್ತೀರಿ ಈ ಸಿಡಿ ಪಾಲಿಟಿಕ್ಸ್ ಬಗ್ಗೆ ಸಿ ಡಿ ಮಾಡಿ ಬಿಡುಗಡೆ ಮಾಡುವವರ ಬಗ್ಗೆ ಈ ರಾಷ್ಟ್ರೀಯ ಕಾರ್ಯಾಚರಣೆಗಳ ಬಗ್ಗೆ ಅಂದರೆ ಲೈಕ್ ಈ ಥರ ನೀ ಟ್ರ್ಯಾಪ್ಗಳ ಬಗ್ಗೆ ತಾವೇನು ಹೇಳ್ತೀರಿ ಪ್ಯಾಂಟ್ ಬಿಚ್ಚೋರು ಪ್ಯಾಂಟ್ ಬಿಚ್ಚೋರು ಅವ್ರ ಬಗ್ಗೆ ತಾವೇನು ಹೇಳ್ತೀರಿ ಈ ಗದ್ಗಡ್ ರಾಜಕಾರಣದ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ